ನಮಸ್ಕಾರ ಕನ್ನಡ ಒನ್ ಸ್ಪೆಷಲ್ಗೆ ಸ್ವಾಗತ ನಾನು ಭಾಗ್ಯನಾರಾಯಣ ಭಗವರಪು ಮೊದಲಿಗೆ ಎಲ್ಲರಿಗೂ ಕೂಡ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ಜನವರಿ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ಐವತ್ತರಲ್ಲಿ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒದಗಿಸಿಕೊಟ್ಟಂತಹ ಒಂದು ಶ್ರೇಷ್ಠ ಸಂವಿಧಾನವನ್ನು ಜಾತ್ಯತೀತ ತತ್ವಗಳಿಂದ ಕೂಡಿದ್ದಂತಹ ಸಹಬಾಳ್ವೆಯ ಸಮಾನತೆಯನ್ನು ಸಾರುವಂತಹ ಒಂದು ಅಂಶಗಳನ್ನು ಒಳಗೊಂಡಂತಹ ಒಂದು ಸಂವಿಧಾನವನ್ನು ಒಪ್ಪಿಕೊಂಡು ಈ ದೇಶವನ್ನು ಒಂದು ಗಣರಾಜ್ಯವಾಗಿ ಒಕ್ಕೂಟ ವ್ಯವಸ್ಥೆಯಾಗಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಸ್ಥಾಪಿಸಿಕೊಂಡಂತಹ ದಿನ ಹಾಗಾಗಿ ಈ ಒಂದು ದಿನ ನಮ್ಮ ದೇಶಕ್ಕೆ ಅತ್ಯಂತ ಮಹತ್ತರವಾದಂತಹ ದಿನ ಆಗಸ್ಟ್ ಹದಿನೈದರ ನಂತರ ಸೊ ಈಗ ಈ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಬಹಳ ಮುಖ್ಯವಾದ ಘಟ್ಟದಲ್ಲಿ ನಮ್ಮ ದೇಶವನ್ನು ತಂದು ನಿಲ್ಲಿಸ್ಕೊಂಡಿದ್ದೀವಿ ಅದೇನಂದ್ರೆ ಈ ದೇಶಕ್ಕೆ ಈ ಸಂವಿಧಾನ ಈಗಿರುವಂತಹ ಸ್ಥಿತಿಯಲ್ಲಿ ಇರುತ್ತಾ ಅಥವಾ ಅದನ್ನು ಬದಲಾಯಿಸಬೇಕು ಅನ್ನುವಂತಹ ಸ್ತುಪ್ತ ಮನಸ್ಸಿನ ಹಿಡನ್ ಅಜೆಂಡಾವನ್ನು ಇಟ್ಕೊಂಡಿರುವಂತಹ ಬಿ ಜೆ ಪಿ ಮುಂದಿನ ದಿನಗಳಲ್ಲಿ ಅದನ್ನು ಯಾವ ರೀತಿಯಾದಂತಹ ಬದಲಾವಣೆಗಳಿಗೆ ಒಳಪಡಿಸಬಹುದು ಬದಲಾವಣೆಗಳನ್ನು ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇರುವ ಹಿನ್ನೆಲೆಯಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೀನಿ ಸೊ ಇವರ ಹಿಂದುತ್ವದ ಅಜೆಂಡಾವನ್ನ ತುರುಕುವಂತಹ ಈ ದೇಶದ ಪ್ರಜಾಪ್ರಭುತ್ವದ ಒಳಗೆ ಹಿಂದುತ್ವವನ್ನು ತುರುಕುವಂತಹ ಪ್ರಯತ್ನ ಏನಿದೆ ಅದರ ನಡುವೆ ಈಗ ಬಂದಿರುವಂತಹ ಸನ್ನಿವೇಶ ಅಂತದಂದ್ರೆ ನಮಗೆ ಭೀಮರಾವ್ ಅಂಬೇಡ್ಕರ್ ಅವರ ರಾಜ್ಯವ ಅಥವಾ ಇವರು ಪುರಾಣಗಳನ್ನ ಆಧಾರವಾಗಿಟ್ಕೊಂಡು ಅಸಮಾನತೆ ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆಯಂತಹ ಒಂದು ರೀತಿಯಾದಂತಹ ತಳಮಟ್ಟದ ಯೋಚನೆಗಳನ್ನ ಇಟ್ಕೊಂಡಿರುವಂತಹ ಮನುಸ್ಮೃತಿಯ ಆಧಾರದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಈ ಸಂವಿಧಾನಕ್ಕೆ ತರ್ತಾರ ಅಥವಾ ಸಂಪೂರ್ಣವಾಗಿ ಸಂವಿಧಾನವನ್ನೇ ಬದಲಾಯಿಸಿ ಹಿಂದುತ್ವದ ಅಜೆಂಡಾದ ಆಧಾರದ ಮೇಲೆ ಮನುಸ್ಮೃತಿಯ ಆಧಾರದ ಮೇಲೆ ಅಸಮಾನತೆಯನ್ನು ಸಾರುವಂತಹ ಒಂದು ಸಂವಿಧಾನವನ್ನು ಈ ದೇಶಕ್ಕೆ ಹೇರ್ತಾರ ಹಾಗಾಗಿ ಭೀಮರಾಜ್ಯವಾ ಅಥವಾ ರಾಮರಾಜ್ಯವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಅಂಶಗಳನ್ನು ಈ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರುವಂತಹದ್ದು ಇವರ ರಾಮರಾಜ್ಯ ಅಂದರೆ ಏನು ಮೊದಲಿಗೆ ರಾಮ ರಾಮ ಸಮಾನತೆಯಲ್ಲಿ ನಂಬಿಕೆಯನ್ನು ಇಟ್ಟಿದ್ದಂತಹ ವ್ಯಕ್ತಿಯೇ ಇಲ್ಲ ಅನ್ನೋದು ನಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಯಾಕೆಂದರೆ ಒಂದು ಶಂಭೂಕನ ಹತ್ಯೆ ಪ್ರಕರಣದಲ್ಲಿ ಯಾವ ಶಂಭೂಕ ಶೂದ್ರನಾಗಿದ್ದ ಕಾರಣಕ್ಕಾಗಿ ತಪಸ್ಸು ಮಾಡುತ್ತಿದ್ದ ಅನ್ನುವಂತಹ ಏಕೈಕ ಆರೋಪಕ್ಕೆ ಬ್ರಾಹ್ಮಣರನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ಅದನ್ನು ಮಾಡಬಾರ್ದು ಅನ್ನುವಂತಹ ಮನುಸ್ಮೃತಿಯ ಅಥವಾ ಬ್ರಾಹ್ಮಣಶಾಹಿ ಸಿದ್ಧಾಂತವನ್ನು ಆಧಾರವಾಗಿಟ್ಕೊಂಡು ಶಂಭೂಕ ಅದನ್ನು ವಿರೋಧಿಸಿ ಅದರ ವಿರುದ್ಧವಾಗಿ ತಪಸ್ಸು ಮಾಡುವಂತಹ ಕೃತ್ಯವನ್ನು ಮಾಡ್ತಿದ್ದ ಅನ್ನುವಂತಹ ಆರೋಪದ ಮೇಲೆ ಶಂಭೂಕನ ತಲೆಯನ್ನ ಶ್ರೀರಾಮ ಕಡಿತಾನೆ ಇದು ಇವರ ಪುರಾಣಗಳು ಹೇಳುವಂತಹದ್ದು ಇಲ್ಲಿ ನಾನು ರಾಮನ ಬಗ್ಗೆ ಏನೆಲ್ಲ ಪ್ರಸ್ತಾಪ ಮಾಡ್ತೀನಿ ಅದೆಲ್ಲವೂ ಕೂಡ ಪುರಾಣಗಳ ಆಧಾರದ ಮೇಲೆ ಇದಕ್ಕೆ ಯಾವುದೇ ರೀತಿಯಾದಂತಹ ಐತಿಹಾಸಿಕ ಮಹತ್ವ ಅಥವಾ ದಾಖಲೆಗಳು ಖಂಡಿತವಾಗ್ಲೂ ಕೂಡ ಇಲ್ಲ ಸೊ ಅಂತಹ ರಾಮನನ್ನ ಆಧಾರವಾಗಿ ಇಟ್ಕೊಂಡು ಅಥವಾ ಸ್ಫೂರ್ತಿಯಾಗಿಟ್ಕೊಂಡು ಇವರು ಒಂದು ರಾಜ್ಯವನ್ನ ಕಟ್ತೀನಿ ಅಂದ್ರೆ ಆ ರಾಜ್ಯದಲ್ಲಿ ಸಮಾನತೆ ಇರೋದಕ್ಕೆ ಸಾಧ್ಯ ಇದೆಯಾ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿರುವಂತಹ ಭೀಮ ರಾಜ್ಯವನ್ನು ನಾವು ನೋಡೋದಾದ್ರೆ ಇಲ್ಲಿ ಸಂವಿಧಾನವನ್ನು ನಾವು ನೋಡೋದಾದ್ರೆ ಸದ್ಯ ನಮ್ಮ ಭಾರತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒದಗಿಸಿಕೊಟ್ಟಿರುವಂತಹ ಸಂವಿಧಾನದ ಅಂಶಗಳನ್ನು ನೋಡೋದಾದ್ರೆ ಅವನು ಎಷ್ಟು ದೊಡ್ಡ ವ್ಯಕ್ತಿಯಾಗಿದ್ರು ಕೂಡ ಶ್ರೀಮಂತನಾಗಿದ್ರು ಕೂಡ ಬಡವನಾಗಿದ್ರು ಕೂಡ ಅಥವಾ ಯಾವುದೇ ವೃತ್ತಿಯಲ್ಲಿದ್ರು ಕೂಡ ದೇಶದ ಯಾವುದೇ ಭಾಗದಲ್ಲಿದ್ರು ಕೂಡ ಯಾವುದೇ ರೀತಿಯಾದಂತಹ ಸನ್ನಿವೇಶ ಸಂದರ್ಭದಲ್ಲಿ ಕೂಡ ಅವನ ಹಕ್ಕುಗಳಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಅದು ಎಲ್ಲ ಪ್ರಜೆಗಳಿಗೂ ಕೂಡ ಒಂದೇ ಆಗಿರುತ್ತೆ ಅದು ಭೀಮರಾಜ್ಯದ ಪರಿಕಲ್ಪನೆ ಅದೇ ನಮ್ಮ ಸಂವಿಧಾನದ ಮಹತ್ವದ ಪರಿಕಲ್ಪನೆ ಇಲ್ಲಿ ಎಲ್ಲರೂ ಕೂಡ ಒಂದೇ ಅಂಬಾನಿಯಂತಹ ಜಗತ್ತಿನ ಅತ್ಯಂತ ಶ್ರೇಷ್ಠ ಅಥವಾ ಶ್ರೀಮಂತ ವ್ಯಕ್ತಿ ಆಗುವಂತಹ ಸಂದರ್ಭದಲ್ಲಿಯೂ ಕೂಡ ಆತನಿಗಿರುವಂತಹ ಮತದ ಲೆಕ್ಕ ಅಥವಾ ವೋಟಿಂಗ್ ಪವರ್ ಒಂದೇ ಆತನ ಒಂದು ಓಟು ಒಂದು ಓಟಾಗೇ ಇರುತ್ತೆ ಬೀದಿಯಲ್ಲಿ ಭಿಕ್ಷೆ ಬಿಡ್ತಾ ಇರುವಂತಹ ಅಥವಾ ಕೂಲಿ ಮಾಡಿಕೊಂಡು ಜೀವನ ಸಾಗಿಸ್ತಿರುವಂತಹ ವ್ಯಕ್ತಿ ಓಟ್ ಹಾಕಿದ್ರೆ ಅದಕ್ಕೂ ಅಂಬಾನಿ ಓಟ್ಗೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಆದರೆ ಮನುಸ್ಮೃತಿಯ ಆಧಾರದ ಮೇಲೆ ಹಿಂದುತ್ವದ ಆಧಾರದ ಮೇಲೆ ಬರಬಹುದಾದಂತಹ ಯಾವುದೇ ಪರಿಕಲ್ಪನೆಗಳು ಕೂಡ ಅದಕ್ಕೆ ಪೂರಕವಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಸಮಾನವಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಮನುಸ್ಮೃತಿಯಲ್ಲೇ ಸ್ಪಷ್ಟವಾಗಿ ಹೇಳುತ್ತೆ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ವರ್ಗೀಕರಣವನ್ನು ಮಾಡಲಾಗುತ್ತೆ ಆತನ ಹುಟ್ಟಿನ ಜಾತಿಯ ಆಧಾರದ ಮೇಲೆ ಅವನು ಏನು ತಪ್ಪುಗಳು ಮಾಡಿದರೂ ಕೂಡ ಶಿಕ್ಷೆಯ ಪ್ರಮಾಣ ಕೂಡ ಆತನ ಹುಟ್ಟಿನ ಜಾತಿಯ ಆಧಾರದ ಮೇಲೆ ನಿರ್ಣಯಿಸಪಡಬೇಕು ಅಂತ ಅದಕ್ಕೆ ಉದಾಹರಣೆ ಹೇಳೋದಾದ್ರೆ ಒಬ್ಬ ವ್ಯಕ್ತಿಯನ್ನ ಒಬ್ಬ ವ್ಯಕ್ತಿ ಕೊಲೆ ಮಾಡ್ತಾನೆ ಅದು ಒಂದು ಕೇಸ್ ಆಗುತ್ತೆ ಅಂದರೆ ಮನುಸ್ಮೃತಿಯ ಪ್ರಕಾರ ಅದು ಬ್ರಾಹ್ಮಣ ವ್ಯಕ್ತಿ ಮಾಡಿದರೆ ಏನಾಗುತ್ತೆ ಶೂದ್ರ ಅಥವಾ ಪಂಚಮ ಶೂದ್ರ ಈ ಒಂದು ಜಾತಿ ವ್ಯವಸ್ಥೆಯ ಶ್ರೇಣೀಕೃತ ಸಮಾಜದ ಹೊರಗಿಟ್ಟಿರುವಂತಹ ಪಂಚಮ ಅಂತ ಕರೆಸ್ಕೊಳ್ಳುವಂತಹ ಅಥವಾ ಅಸ್ಪೃಶ್ಯದ ವ್ಯಕ್ತಿ ಮಾಡಿದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅದರಲ್ಲಿ ಸ್ಪಷ್ಟವಾದ ಉಲ್ಲೇಖಗಳಿದೆ ಅದನ್ನು ಅಸ್ಪೃಶ್ಯ ವ್ಯಕ್ತಿ ಮಾಡಿದರೆ ಅದರ ಆರೋಪ ಕೇಳಿ ಬಂದ ತಕ್ಷಣ ಯಾವುದೇ ವಿಚಾರಣೆಯ ಅವಶ್ಯಕತೆ ಇಲ್ಲ ಅತನ ತಲೆಯನ್ನು ತಕ್ಷಣಕ್ಕೆ ಕಡಿದು ಬಿಡಬೇಕು ಆತನಿಗೆ ಶಿಕ್ಷೆಯನ್ನ ಕೊಟ್ಬಿಡ್ಬೇಕು ಅಂತ ಮನುಸ್ಮೃತಿ ಹೇಳುತ್ತೆ ಅದೇ ರೀತಿ ಶೂದ್ರ ಮಾಡಿದರೆ. ಕೆಲವು ವಿನಾಯಿತಿಗಳನ್ನು ಕೊಟ್ಟು ಆತನ ಒಂದಷ್ಟು ವಿಚಾರಣೆಯನ್ನು ನಡೆಸುವಂತಹ ವೈಶ್ಯ ಮಾಡಿದರೆ ಅದಕ್ಕೆ ಇನ್ನೊಂದಷ್ಟು ವಿನಾಯಿತಿಗಳನ್ನು ಕೊಟ್ಟು ಅವನಿಗೆ ಸಂಪೂರ್ಣವಾಗಿ ನ್ಯಾಯ ಒದಗಿಸಿ ಕೊಡುವಂತಹ ಪ್ರಯತ್ನಗಳು ಅವನಿಗೆ ಅವಕಾಶ ಮಾಡಿಕೊಡುವಂತಹ ಕ್ಷತ್ರಿಯ ಮಾಡಿದರೆ ಅದಕ್ಕೆ ಬೇರೆ ರೀತಿ ಆದರೆ ಬ್ರಾಹ್ಮಣ ಮಾಡಿದರೆ ಮಾತ್ರ ಅವನಿಗೆ ಯಾವುದೇ ಕಾರಣಕ್ಕೂ ಕೂಡ ಮರಣದಂಡನೆಯನ್ನು ಕೊಡಬಾರ್ದು ಅವನಿಗೆ ಕೊಡಬಹುದಾದಂತಹ ಅತ್ಯಂತ ಕ್ರೂರ ದೊಡ್ಡ ಒಂದು ಶಿಕ್ಷೆ ಅಂದರೆ ಅವನಿಗೆ ಜೀವನ ಪರ್ಯಂತ ಆಗುವಷ್ಟು ದನ ಕೊಟ್ಟು ದುಡ್ಡನ್ನ ಕೊಟ್ಟು ಆತನನ್ನ ಊರಿನಿಂದ ಹೊರಗೆ ಹಾಕುವಂತಹದ್ದು ಇದು ಆತನಿಗೆ ಕೊಡಬಹುದಾದಂತಹ ಅತ್ಯಂತ ದೊಡ್ಡ ಶಿಕ್ಷೆಯಂತೆ ಬ್ರಾಹ್ಮಣನಾಗಿದ್ದಾರೆ ಅಂದರೆ ಬ್ರಾಹ್ಮಣ ಹತ್ಯೆಯಲ್ಲಿ ಸಂಪೂರ್ಣವಾಗಿ ನಿಷಿದ್ಧ ಬ್ರಾಹ್ಮಣ ದೈವಾಂಶ ಸಂಭೂತನಾಗಿರೋದ್ರಿಂದ ಆತ ಮಾಡುವಂತಹ ಯಾವುದೇ ಪಾಪಕರ್ಮಗಳಿಗೆ ಆತನಿಗೆ ಕನಿಷ್ಠ ಶಿಕ್ಷೆ ಆಗಬೇಕು ಹೊರತು ಗರಿಷ್ಠ ಶಿಕ್ಷೆಗೆ ಅಲ್ಲಿ ಅವಕಾಶವೇ ಇಲ್ಲ ಸೊ ಈ ರೀತಿಯಾದಿ ಒಬ್ಬ ಮನುಷ್ಯ ತನ್ನ ಹುಟ್ಟಿನ ಕಾರಣಕ್ಕೆ ಯಾವುದೋ ಒಂದು ಕುಲದಲ್ಲಿ ಜಾತಿಯಲ್ಲಿ ಹುಟ್ಟಿದನ ಕಾರಣಕ್ಕಾಗಿ ಆತನ ಮಾಡುವಂತಹ ಪ್ರತಿಕ್ರಿಯೆಯಲ್ಲೂ ಕೂಡ ಅವತನಿಗೆ ತನಗೆ ಸಿಗಬೇಕಾದಂತಹ ಸಂಬಳದಿಂದ ಹಿಡಿದು ಅವನು ಮಾಡುವ ಅಪರಾಧಗಳು ಸಿಗುವ ಶಿಕ್ಷೆಯವರೆಗೆ ಪ್ರತಿಯೊಂದು ಕೂಡ ಅಲ್ಲಿ ಶ್ರೇಣೀಕೃತ ಸಮಾಜದ ವ್ಯವಸ್ಥೆ ಅಡಿಯಲ್ಲಿಯೇನೆ ಬರುವಂತಹದ್ದು ಇದೇ ರಾಮರಾಜ್ಯ ಅಗತ್ಯ ಖಂಡಿತವಾಗ್ಲೇ ಯಾಕಂದ್ರೆ ಹಿಂದುತ್ವ ಮತ್ತು ಜಾತಿ ವ್ಯವಸ್ಥೆ ಬೇರೆ ಬೇರೆ ಅಲ್ಲವೇ ಅಲ್ಲ ಹಿಂದುತ್ವದ ಆಧಾರ ಕಂಬಗಳೇ ಈ ಜಾತಿ ವ್ಯವಸ್ಥೆ ಅದನ್ನ ಮಹಾತ್ಮ ಗಾಂಧಿ ಅಂತವರು ಕೂಡ ಅದನ್ನೇ ಪರಿಪಾಲಿಸಿದ್ದು ವಿವೇಕಾನಂದರು ಕೂಡ ಅದನ್ನೇ ಪರಿಪಾಲಿಸಿದ್ದು ಅವರು ಯಾವಾಗಲೂ ಕೂಡ ಜಾತಿ ವ್ಯವಸ್ಥೆ ಹೋಗಬ ಹೋಗ್ಬೇಕು ಅನ್ನುವಂತಹ ಮಾತುಗಳನ್ನು ಆಡಿಲ್ಲ ಅವರೆಲ್ಲರೂ ಕೂಡ ಯಾರನ್ನೆಲ್ಲ ನಾವು ಈ ದೇಶದಲ್ಲಿ ನಾವು ಕರಿತೀವಿ ಅವರು ಮಹಾನ್ ಶ್ರೇಷ್ಠ ವ್ಯಕ್ತಿತ್ವಗಳು ಅವರು ಜನರನ್ನು ಸಮಾನವಾಗಿ ನೋಡ್ತಿದ್ರು ಅಂತ ಕರಿತೀವಿ ಅವ್ರು ಯಾರೂ ಕೂಡ ಜಾತಿ ವ್ಯವಸ್ಥೆ ಹೋಗಬೇಕು ಅಂತ ಹೇಳಿಲ್ಲ ಆದರೆ ಜಾತಿ ವ್ಯವಸ್ಥೆಯಲ್ಲಿ ಇರುವಂತಹ ಅಸ್ಪೃಶ್ಯತೆಯಂತಹ ತಾರತಮ್ಯಗಳು ಹೋಗ್ಬೇಕೆ ಹೊರತು ಜಾತಿ ವ್ಯವಸ್ಥೆ ಉಳ್ಕೋಬೇಕು ಅಂತಾನೆ ಅವರೆಲ್ಲರೂ ಕೂಡ ಮಾತನಾಡ್ತಾ ಬಂದಿರುವಂತಹದ್ದು ಏನು ಲಾ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅಂತ ನಾವು ಕರಿತೀವಿ ಆತನ ವ್ಯಕ್ತಿತ್ವವನ್ನು ನೋಡಿದಾಗ ಆ ವ್ಯಕ್ತಿ ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯಗಳನ್ನು ನೋಡಿದಾಗ ನೀವು ಬೆಚ್ಚು ಬಿದ್ದು ಬಿಡ್ತೀರಿ ಯಾಕೆ ಈ ವ್ಯಕ್ತಿಯನ್ನ ಲೋಕಮಾನ್ಯ ತಿಲಕ್ ಅಂತ ಕರಿತೀ ಲೋಕಮಾನ್ಯ ಅಂದರೆ ಆ ಪದಕ್ಕೆ ಅರ್ಥಕ್ಕೆ ಈತ ವಿರುದ್ಧವಾಗಿ ನಡೆದುಕೊಂಡಿರುವಂತಹ ವ್ಯಕ್ತಿ ಅಂತ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಯಾಕಂದ್ರೆ ಆತ ಅಸ್ಪೃಶ್ಯ ಸಮುದಾಯಕ್ಕೆ ವಿದ್ಯಾಭ್ಯಾಸದ ವಿರುದ್ಧ ಮಹಿಳೆಯರಿಗೆ ಸಮಾನ ಹಕ್ಕುಗಳ ವಿರುದ್ಧ ಜಾತಿ ವ್ಯವಸ್ಥೆ ಇರಲೇಬೇಕು ಅನ್ನುವಂತಹ ವಾದ ಜಾತಿ ವರ್ಗೀಕರಣವನ್ನು ಸಂಪೂರ್ಣವಾಗಿ ಸಮರ್ಥಿಸಿಕೊಂಡು ಅದರ ಆಧಾರದ ಮೇಲೆ ನಮ್ಮ ಸಮಾಜ ನಡೆಯಬೇಕು ಅನ್ನುವಂತಹ ವಾದ ಎಲ್ಲವನ್ನು ಮುಂದಿಟ್ಟಂತಹ ವ್ಯಕ್ತಿ ಎಲ್ಲವನ್ನು ಕೂಡ ನಾನು ಸಂಕ್ಷಿಪ್ತವಾಗಿ ಹೇಳ್ತಿದ್ದೀನಿ ಈ ಒಂದು ಗಣರಾಜ್ಯದ ಸಂದರ್ಭದಲ್ಲಿ ಈಗ ರಾಮ ಮಂದಿರದ ಹಿನ್ನೆಲೆಯಲ್ಲಿ ರಾಮರಾಜ್ಯದ ಕೂಗುಗಳನ್ನು ಶೂದ್ರರ ಬಾಯಿಂದಲೇ ಯಾವ ಶೂದ್ರರನ್ನು ಇವರು ತುಳಿತ ಬಂದಿದ್ದಾರೋ ದಲಿತರನ್ನು ಯಾವ ಅಸ್ಪೃಶ್ಯ ಜನಾಂಗವನ್ನ ಇವರು ಶತಮಾನಗಳಿಂದ ತುಳಿತ ಬಂದಿದ್ದಾರೋ ಅವರನ್ನ ಯಾಮಾರಿಸಿ, ಅವರಿಗೆ ಹಿಂದುತ್ವ ಅನ್ನೋ ವಿಚಾರದಲ್ಲಿ ಸುಳ್ಳುಗಳನ್ನ ಹೇಳಿ ಅವರ ತಲೆಯಲ್ಲಿ ಒಂದು ರೀತಿಯಾದಂತಹ ಭ್ರಮೆಯನ್ನು ಸೃಷ್ಟಿ ಮಾಡಿ ಅವರನ್ನು ಕೂಡ ನಾವು ಹಿಂದೂ ನಾವೆಲ್ಲ ಒಂದು ಅಂತಾರೆ ಆದರೆ ಯಾವತ್ತೂ ಕೂಡ ಒಬ್ಬ ಅಸ್ಪೃಶ್ಯನ ಮೇಲೆ ಅಥವಾ ಅಂಬೇಡ್ಕರ್ ಪ್ರತಿಮೆಗೆ ಅವಮಾನ ಆದಾಗ ಅಸ್ಪೃಶ್ಯನ ಮೇಲೆ ಹಲ್ಲೆ ಆದಾಗ ಕೊಲೆ ಆದಾಗ ಅತ್ಯಾಚಾರಗಳಾದಾಗ ಒಬ್ಬ ಬ್ರಾಹ್ಮಣನು ಕೂಡ ಅದರ ವಿರುದ್ಧ ಹೇಳಿಕೆಯನ್ನು ಕೊಡೋದಿಲ್ಲ ಯಾವ ಒಬ್ಬ ಬ್ರಾಹ್ಮಣನು ಕೂಡ ಬೀದಿಗೆ ಬಂದು ಪ್ರತಿಭಟನೆಯನ್ನು ಮಾಡೋದಿಲ್ಲ ಅದೇ ಒಂದು ದೇವಸ್ಥಾನದ ಮೇಲೆ ಸಣ್ಣದಾಗಿ ಒಂದು ಕಲ್ಲು ಬಿದ್ರೆ ಸಾಕು ಎಲ್ಲರೂ ಕೂಡ ಬೀದಿಗೆ ಬರ್ತಾರೆ ಅವರನ್ನು ನಂಬಿರುವಂತಹ ಶೂದ್ರ ದಲಿತ ಮೂರ್ಖರು ಕೂಡ ಬೀದಿಗೆ ಬರ್ತಾರೆ ಯಾರು ತಮ್ಮ ಮೇಲೆ ನಡೆಸ್ತಿದ್ದಾರೋ ಅವರನ್ನೇ ಇನ್ನೂ ಕೂಡ ನಂಬಿಕೊಂಡು ಹೋಗ್ತಿದ್ರು ಸೊ ಈ ಸಂದರ್ಭದಲ್ಲಿ ರಾಮರಾಜ್ಯ ಅನ್ನುವಂತಹದು ಖಂಡಿತವಾಗ್ಲೂ ಕೂಡ ಅಸಮಾನತೆಯ ಜಾತಿ ವ್ಯವಸ್ಥೆಯನ್ನು ಪೋಷಿಸುವ ಅಸ್ಪೃಶ್ಯತೆಯನ್ನ ಒಂದು ರೀತಿಯಾಗಿ ಅಧಿಕೃತವಾಗಿ ಸ್ಥಾಪಿಸುವ ಮರುಸ್ಥಾಪಿಸುವಂತಹ ದಲಿತರನ್ನ ಮತ್ತೆ ಅಸ್ಪೃಶ್ಯತೆಯ ಕೂಪಕ್ಕೆ ತಳ್ಳುವಂತಹ ಪರಿಕಲ್ಪನೆಯ ಭಾಗವಾಗಿ ಹೋಗುತ್ತೆ ಹೊರತು ಅದು ಯಾವತ್ತೂ ಕೂಡ ಇವತ್ತು ನಮಗಿರುವಂತಹ ಸಂವಿಧಾನ ಏನಿದೆ ಪ್ರತಿಯೊಬ್ಬರು ಕೂಡ ಸಮಾನರು ಪ್ರತಿಯೊಬ್ಬರಿಗೂ ಕೂಡ ಸಮಾನ ಹಕ್ಕುಗಳಿದೆ ಎಲ್ರಿಗೂ ಕೂಡ ಒಂದೇ ಒಂದು ಶಕ್ತಿ ಅದು ನಮ್ಮ ಮತದಾನದ ಶಕ್ತಿ ಆ ಮತದಾನದ ಶಕ್ತಿ ಅದು ಅಂಬಾನಿಯಾಗಿದ್ದರೂ ಸರಿ ಆಯ್ಕೊಂಡು ಅಲಿತಾ ಇರುವಂತಹ ಆಗಿದ್ದರೂ ಸರಿ ಅವನಿಗಿರುವಂತಹ ಓಟಿನ ಪವರ್ ಒಂದು ಓಟು ಒಂದು ಲೆಕ್ಕವನ್ನು ತೋರಿಸುತ್ತೆ ಅನ್ನುವಂಥದ್ದು ಸೊ ಈ ಈ ವಿಚಾರಗಳನ್ನೆಲ್ಲವನ್ನೂ ಕೂಡ ನಾವು ಗಣರಾಜ್ಯದ ಈ ಸಂದರ್ಭದಲ್ಲಿ ಯಾವ ದೇಶದಲ್ಲಿ ನಾವು ಬದುಕ್ತಿದ್ದೀವಿ ಅದು ಗಣರಾಜ್ಯವಾಗಿ ನಾವು ಒಪ್ಕೊಂಡಿದ್ದೀವಿ ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ ಅದಕ್ಕೆ ಸಂವಿಧಾನವನ್ನು ಒಪ್ಕೊಂಡಿದ್ದೀವಿ ಆ ಸಂವಿಧಾನದ ಅಡಿಯಲ್ಲಿ ಬದುಕ್ತಾನೆ ಅದಕ್ಕೆ ಪೆಟ್ಟು ಕೊಡುತ್ತಿ ಕೊಡೋದಕ್ಕೆ ಇವರೆಲ್ಲರೂ ಕೂಡ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದನ್ನ ಅರಿಯುವ ಮೂಲಕ ಬಿ ಜೆ ಪಿ ಅಂತಹ ಆರ್ ಎಸ್ ಎಸ್ ಅಂತಹ ಅದೇ ಮನಸ್ಥಿತಿಯಲ್ಲಿರುವಂತಹ ಕಾಂಗ್ರೆಸ್ನಲ್ಲಿರುವಂತಹ ಅಥವಾ ಯಾವುದೇ ಪಕ್ಷದಲ್ಲಿರುವಂತಹ ಮನುವಾದಿ ಮನಸ್ಥಿತಿಗಳನ್ನ ನಾವು ದಿಟ್ಟವಾಗಿ ಎದುರಿಸುವ ಮೂಲಕ ಈ ಸಂವಿಧಾನವನ್ನು ರಕ್ಷಣೆ ಮಾಡ್ಕೋಬೇಕಾಗತ್ತೆ ರಾಮರಾಜ್ಯ ಯಾವತ್ತಿದ್ದರೂ ಕೂಡ ಈ ದೇಶವನ್ನು ಈ ದೇಶದ ಜನರನ್ನು ಶೋಷಣೆಗೆ ಒಳಪಡಿಸೋದಕ್ಕೆ ಮಾತ್ರ ಉಪಯೋಗಕ್ಕೆ ಬರುತ್ತೆ ಹೊರತು ಭೀಮನ ಏನು ನಮ್ಮ ರಾಜ್ಯ ಇದೆ ಭೀಮ ರಾಜ್ಯ ಇದೆ ಅದು ಮಾತ್ರ ಈಗಿನ ಇರುವಂತಹ ಸಮಾನತೆಯ ಸಂವಿಧಾನ ಮಾತ್ರ ನಮ್ಮ ದೇಶವನ್ನು ಒಟ್ಟಾಗಿರಬಲ್ಲ ಮತ್ತು ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡಬಲ್ಲ ಮನುಷ್ಯತ್ವವನ್ನು ನೀಡಬಲ್ಲ ಅಂತಹ ಒಂದು ಒಂದು ಪರಿಕಲ್ಪನೆ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಸ್ಪೆಷಲನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ